ಸಾರಾಯಿ ಮದ್ದು ಅನ್ನೋ ಗಾದೆ ಮಾತು ರಾಜ್ಯದ ಸದ್ಯದ ಪರಿಸ್ಥಿತಿಯಲ್ಲಿ ನಿಜವಾಗುವತ್ತ ಸಾಗ್ತಿದೆ. ಕೊರೋನಾ ವಿಶ್ವದೆಲ್ಲೆಡೆ ದಾಂಧಲೆ ಎಬ್ಬಿಸ್ತಾ ಇರೋ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮದ್ಯ ಮಾರಾಟ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತಿದೆ. ಕೊರೋನಾ ಮತ್ತು ಮದ್ಯದ ವಿಚಾರ ಕರ್ನಾಟಕದ ಅಸೆಂಬ್ಲಿಯಲ್ಲೂ ಗುರುವಾರ ಹಾಸ್ಯಭರಿತ ಚರ್ಚೆಗೆ ನಾಂದಿ ಹಾಡ್ತು. ಸಾರಾಯಿ ಮಹತ್ವವನ್ನ ಕೆಲವು ಸದಸ್ಯರು ಉದಾಹರಣೆ ಸಹಿತ ವಿವರಿಸಿದ್ರು. ಹಿಂದೊಮ್ಮೆ ಪ್ಲೇಗ್ ರೋಗ ರಾಜ್ಯದೆಲ್ಲೆಡೆ ವ್ಯಾಪಕವಾದಾಗ ಪ್ಲೇಗಮ್ಮ ದೇವಾಲಯ ಅಲ್ಲಲ್ಲಿ ಹುಟ್ಕೊಂಡಿತ್ತು, ಈಗ ಕೊರೋನಮ್ಮ ದೇವಾಲಯ ಹುಟ್ಕೊಳ್ಬಹುದು ಅಂತ ಹಲವು ಸದಸ್ಯರು ಅಸೆಂಬ್ಲಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ಆಲ್ಕೋಹಾಲ್ ಹೆಚ್ಚಿರುವ ಸ್ಯಾನಿಟೈಸರ್ ಅನ್ನ ಹೆಚ್ಚಾಗಿ ಬಳಸೋದಕ್ಕೆ ವೈದ್ಯರು ಸಲಹೆ ನೀಡುತ್ತಿದ್ದಾರೆ. ಹಾಗಾಗಿ ಕೊರೋನಾ ವೈರಸ್ಗೆ ಸಾರಾಯಿ ಮದ್ದು ಅನ್ನೋದು ಕೆಲವು ಸದಸ್ಯರ ವಾದವಾಗಿತ್ತು. ಈ ಮಾತಿಗೆ ಪುಷ್ಟಿ ನೀಡುವಂತೆ ಮದ್ಯ ಮಾರಾಟ ಕಳೆದ ಕೆಲವು ದಿನಗಳಿಂದ ಹೆಚ್ಚಾಗ್ತಿದೆ. ಮದ್ಯ ಸೇವನೆ ಮಾಡಿದರೆ ಕೊರೋನಾ ವೈರಸ್ನಿಂದ ಪಾರಾಗಬಹುದು ಅನ್ನೋ ಸುದ್ದಿ ಜೋರಾಗಿ ಹರಡ್ತಾ ಇದೆ. ಇದನ್ನ ವೈದ್ಯರಾಗ್ಲಿ ಸರ್ಕಾರವಾಗ್ಲಿ ಎಲ್ಲೂ ಹೇಳಿಲ್ಲ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಬ್ರ್ಯಾಂಡಿ ಕುಡಿದ್ರೆ ಈ ವೈರಸ್ ಹತ್ತಿರ ಬರೋದಿಲ್ಲ ಅನ್ನೋ ಸುದ್ದಿ ಹರಿದಾಡ್ತಿದೆ. ಇನ್ನು ಕೊರೋನಾ ವೈರಸ್ ಜೋರಾಗಿ ಸದ್ದು ಮಾಡ್ತಾ ಇರೋ ದಿನದಿಂದ ಮದ್ಯ ಮಾರಾಟ ಜೋರಾಗಿ ನಡೀತಿದೆ. ಪ್ರಮುಖವಾಗಿ ಎಂಎಸ್ಐಎಲ್ ಮತ್ತು ಎಂಆರ್ಪಿ ಅಂಗಡಿಗಳಲ್ಲೂ ಮದ್ಯ ಮಾರಾಟ ಶೇಕಡಾ 20-30% ಹೆಚ್ಚಾಗಿದೆ ಅನ್ನೋ ವಿಷಯ ತಿಳಿದು ಬರ್ತಿದೆ. ಬ್ರ್ಯಾಂಡಿ ಮತ್ತು ಬಿಯರ್ ಹೆಚ್ಚಾಗಿ ಮಾರಾಟವಾಗ್ತಿದೆ. ಬಿರು ಬೇಸಿಗೆ ಮಾರ್ಚ್ ತಿಂಗಳಲ್ಲೇ ಆರಂಭವಾಗಿದ್ದು ಬಿಯರ್ ಮಾರಾಟ ಹೆಚ್ಚಾಗೋದಕ್ಕೆ ಕಾರಣ ಇದ್ರೂ ಇರಬಹುದು. ಆದ್ರೆ ಎಲ್ಲೆಡೆ ಕೊರೋನಾ ಭಾರಿ ಸದ್ದು ಮಾಡ್ತಾ ಇರೋದ್ರಿಂದ ಮತ್ತು ಇನ್ನೊಂದು ಕಡೆ ಮದ್ಯ ಮಾರಾಟ ಹೆಚ್ಚಾಗ್ತಾ ಇರೋದು ಕಾಕತಾಳೀಯ ಅನ್ನುವಂತಿದೆ. ಮುಕ್ಕೋಟಿ ದೇವರುಗಳು ಟಿವಿಯಲ್ಲಿ ಬರೋ ಜ್ಯೋತಿಷಿಗಳಿಗೆ ಕೊರೋನಾ ವೈರಸ್ ಅನ್ನ ಏನೂ ಮಾಡೋಕಾಗ್ತಿಲ್ಲ. ಯಾರು ಮಾಡದ ಕೆಲಸವನ್ನ ಬ್ರ್ಯಾಂಡಿ ಮಾಡಬಹುದು. ಬ್ರ್ಯಾಂಡಿಯನ್ನ ಹೊಟ್ಟೆಗೆ ಮತ್ತು ಕೈಗೆ ಹಾಕೊಂಡ್ರೆ ಕೊರೋನಾ ವೈರಾಣು ಸತ್ತು ಹೋಗುತ್ತೆ. ಹಾಗಾಗಿ ಏನ್ ಬೇಕಾದ್ರೂ ಬಂದ್ ಮಾಡಿ, ಆದ್ರೆ ಬಾರ್ ಮಾತ್ರ ಬಂದ್ ಮಾಡಬೇಡಿ ಅಂತ ಜೆಡಿಎಸ್ ಮುಖಂಡ ಮರಿತಿಬ್ಬೇಗೌಡ ತಮಾಷೆ ಮಾಡಿದ್ದಾರೆ.